ಗುಡ್ ಮಾರ್ನಿಂಗ್ ಮಕ್ಕಳೇ, ಇವತ್ತು ನಾವು ನಿನ್ನೆ ಹೇಳಿದ್ನೆಲ್ಲ ನಾನು ನಿಮಗೆ ವಾಕ್ಯದಲ್ಲಿ ಕೊಟ್ಟಿದ್ದೆ ನೋಡಿ, ಚಿತ್ರವರ್ಣನೆಯಲ್ಲಿ ಗ್ರಾಮರ್, ಅದನ್ನು ಇವತ್ತು ನಾನು ಕಲಿಸ್ತೇನೆ. ಸರ್ವನಾಮ, ಸರ್ವನಾಮ ಅಂದರೆ ಏನು? ಹಾಗಾದರೆ ನಾಮಪದದ ಬದಲಾಗಿ ಉಪಯೋಗಿಸುವ ಶಬ್ದಗಳಿಗೆ ಸರ್ವನಾಮ ಎನ್ನುವರು. ಅಂದರೆ ಹೆಸರು ಹೇಳುವುದಿಲ್ಲ, ಹೆಸರಿನ ಬದಲಾಗಿ ಹೇಳೋದು. ನಿನ್ನೆ ಕೂಡ ನಾನು ಅದ್ರದ್ದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ, ಈಗ ಕೂಡ ಹೇಳ್ತೇನೆ. ಉದಾಹರಣೆ, ನಾನು, ನೀನು, ಅವನು, ಅವಳು, ಅದು ಇತ್ಯಾದಿ, ಅವರು, ಇವರು, ಎಲ್ಲ. ಈಗ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ನೋಡೋಣ. ಈಗ ನೋಡಿ, ರಾಣಿ ಬಂದಳು ಅನ್ಲಿಕ್ಕಿಲ್ಲ, ಅವಳು ಬಂದಳು. ರಾಜ ಬಂದನು ಅನ್ಲಿಕ್ಕಿಲ್ಲ, ಅವನು ಬಂದನು. ರಾಜನ ಬದಲಿ ಅವನು, ರಾಣಿ ಬದಲಿ ಅವಳು. ಯಾವುದಾದ್ರೂ ವಸ್ತು, ಅದು ಟೇಬಲ್ ಅಲ್ಲಿ ಇದೆ, ಟೇಬಲ್ ಅಂತ ಹೇಳಿಕ್ಕಿಲ್ಲ, ಅದು ಅಲ್ಲಿ ಇದೆ. ಗೊತ್ತಾಯ್ತಾ? ನಾನು, ನೀನು, ಅವಳಿಗೆ ಕೇಳೋದು, ನೀನು ಹೋಗ್ತಾ ಇದೆಯಾ? ಹಾ ಪ್ರೀತಮ್, ನೀನು ಹೋಗ್ತಾ ಇದೆಯಾ? ಹೀಗೆ ನೀನು, ನಾನು, ಅವಳು, ಇವಳು ಹೆಸರಿನ ಬದಲಾಗಿ ಯೂಸ್ ಮಾಡುವಂಥದ್ದು ಶಬ್ದಗಳು. ಸರಳೆಯು ಶಾಲೆಗೆ ಹೋಗುತ್ತಾಳೆ. ನಾವು ಹೆಸರಿಕೊಂಡ್ರೆ, ಹೆಸರು ಇದ್ರೆ ಏನಿರ್ತೇವೆ? ಸರಳೆಯು ಶಾಲೆಗೆ ಹೋಗುತ್ತಾಳೆ. ಈಗ ಸರಳ ಇಲ್ಲ, ಅವಳು ದಿನಾಲು ಅಭ್ಯಾಸ ಮಾಡುತ್ತಾಳೆ. ಅಂದರೆ ಅದೇ ವಾಕ್ಯವನ್ನು ನೋಡಿ, ಸರಳೆಯು ಶಾಲೆಗೆ ಹೋಗುತ್ತಾಳೆ. ಇಲ್ಲಿ ಸರಳ ದಿನಾಲು ಅಭ್ಯಾಸ ಮಾಡುತ್ತಾಳೆ ಅಂತ ಹೇಳಿಲ್ಲ ಅವಳು, ಸರಳೆಯ ಬದಲಿ ಅವಳು. ಈಗ ನೋಡಿ, ನೀನು ಏನು ಮಾಡುತ್ತಿರುವಿ? ಈಗ ಸರಳನಿಗೆ ಸರಳ ಏನು ಮಾಡುತ್ತಿರುವಿ ಅಂತ ಕೇಳಲಿಲ್ಲ ಅವಳು, ನೀನು ಏನು ಮಾಡುತ್ತಿರುವಿ? ಆಕಳು ಹಾಲು ಕೊಡುತ್ತದೆ, ಅದು ಹುಲ್ಲು ತಿನ್ನುತ್ತದೆ. ಇಲ್ಲಿ ನೋಡಿ, ಆಕಳು ಹಾಲು ಕೊಡುತ್ತದೆ, ಇಲ್ಲಿ ಆಕಳು ಅಂತ ಹೇಳಲಿಲ್ಲ, ಆಕಳು ಹುಲ್ಲು ತಿನ್ನುತ್ತದೆ ಅಂತ ಹೇಳಲಿಲ್ಲ. ಆಕಳ ಬದಲು ಇಲ್ಲಿ ಏನು ಹೇಳಿದ್ರು, ಅದು. ಆಕಳು ಅಂತ ಹೇಳಲಿಲ್ಲ, ಅದು. ಆಕಳು ಹಾಲು ಕೊಡುತ್ತದೆ, ಅದು ಹುಲ್ಲು ತಿನ್ನುತ್ತದೆ. ಕೆಳಗೆ ನೋಡಿ, ರಮೇಶನು ಚಂಡಿನಾಟ ಆಡುತ್ತಾನೆ, ಅವನು ಸದೃಢ ಬಾಲಕನಾಗಿದ್ದಾನೆ. ನೋಡಿ, ರಮೇಶ ಚಂಡಿನಾಟ ಆಡ್ತಾನೆ. ಈಗ ರಮೇಶನ ಬದಲು ಅವರೇನಂದ್ರೆ, ಈಗ ಅವನು ಸದೃಢ ಬಾಲಕನಾಗಿದ್ದಾನೆ ಅಂದರೆ ಅವನು ಶಕ್ತಿವಂತನಾಗಿದ್ದಾನೆ. ಯಾಕೆ ಶಕ್ತಿವಂತನಾಗಿದ್ದಾನೆ? ಅವನು ದಿನಾಲು ಚಂಡಿನಾಟ ಆಡ್ತಾನೆ. ಇಲ್ಲಿ ರಮೇಶನ ಬದಲಿ ಅವನು, ಆಕಳು ಬದಲಿ ಅದು, ಈಗ ಹುಡುಗಿ ಹೆಸರು ಬದಲಿ ನೀನು, ಇಲ್ಲಿ ಸರಳೆಯ ಬದಲಿ ಅವಳು. ಹೀಗೆ ಹೆಸರಿನ ಬದಲು ಅವಳು, ಅವನು, ಇವನು, ನೀನು, ಹೀಗೆ ವಾಕ್ಯಗಳನ್ನು ಬರೆಯೋದಕ್ಕೆ ಸರ್ವನಾಮ. ನಾಮಪದ ಅಂದರೆ ಹೆಸರು, ನಾಮಪದದ ಬದಲು, ಹೆಸರಿನ ಬದಲು ಉಪಯೋಗಿಸುವಂತಹ ಶಬ್ದಗಳಿಗೆ ಸರ್ವನಾಮ ಅಂತ ಹೇಳ್ತಾರೆ. ಈಗ ಇದನ್ನು ನಾನು ನಿಮಗೆ ವಿಡಿಯೋನ ಕಳಿಸಿದ್ದೇನೆ, ಚಂದ ಮಾಡಿ ನೋಡಿ. ಈ ಪಿಕ್ಕನ್ನು ಕೂಡ ಕಳಿಸ್ತೇನೆ, ಇದನ್ನು ಕೂಡ ನೀವು ನೀಟಾಗಿ ಏನು ಮಾಡಬೇಕು, ಬರೆಯಬೇಕು. ಓಕೆ ಮಕ್ಕಳೇ.